ಇವರಿಬ್ರು ಭೂಮಿಗೆ ಬಂದ್ಮೇಲೆ ಮದುವೆ ಆಗ್ತಿರೋ ಹಾಗಿಲ್ಲ, ಮದುವೆ ಆಗ್ಬೇಕು ಅಂತ ಮಾತಾಡ್ಕೊಂಡು ಭೂಮಿಗೆ ಹುಟ್ಟು ಬಂದಿರೋ ಆಗಿದ್ದಾರೆ. ದೃಷ್ಟಿಗೆ ಇದನ್ನ ಕಳ್ಸಿದ್ರೆ ಫುಲ್ ಥ್ರಿಲ್ ಆಗೋಗ್ತಾಳೆ. ಕಾಲೇ ಮಾಡೋಣ. ಇವಳು ಫೋನ್ ಇಲ್ಲೇ ಬಿಟ್ಟು ಹೋಗಿದಾಳ. ಇಷ್ಟೊತ್ತಲ್ಲಿ ಯಾರು ಕಾಲ್ ಮಾಡಿದ್ದಾರೆ? ಶ್ರವಣ್. ಶ್ರವಣ್ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದಾನೆ? ಏನಾದರೂ ಎಮರ್ಜೆನ್ಸಿ ಇದೆಯಾ? ಮಲಗ್ ಬಿಟ್ಟಿದ್ದಾಳ? ವಾಯ್ಸ್ ಮೆಸೇಜ್ ಕಳ್ಸೋಣ. ಹಲೋ ದೃಷ್ಟಿ, ನೋಡು ನಿನ್ನ ಶಿವ ಫೋಟೋನ, ಮೇಡ್ ಫಾರ್ ಈಚ್ ಅದರ್ ಜೋಡಿ. ಶಿವ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಪೆನ್ಸಿಲಿನ್ ಇಂಜೆಕ್ಷನ್ ಜೊತೆ ಪೆನ್ ಪೆನ್ಸಿಲ್ ತರ ಕಾಣಿಸ್ತಾ ಇದ್ದೆ. ನೀನ್ ಅವನನ್ನ ಮದ್ವೆ ಆಗೋದೇ ಕರೆಕ್ಟ್. ಕಾಲ್ ಬಂದಿತ್ತಾ? ಹ್ಮ್, ಏನೋ ಎಮರ್ಜೆನ್ಸಿ ಇರಬೇಕು. ತಗೋ. ಸಾರಿ ಅಮ್ಮಮ್ಮ, ಕೆಳಗೆ ಫೋನ್ ಬಿಟ್ಟು ನಿಮಗೆ ಡಿಸ್ಟರ್ಬ್ ಮಾಡಿಬಿಟ್ಟೆ. ಇಟ್ಸ್ ಓಕೆ, ತಗೋ. ಹಲೋ ದೃಷ್ಟಿ, ನೋಡು ನಿನ್ನ ಶಿವ ಫೋಟೋನ, ಮೇಡ್ ಫಾರ್ ಈಚ್ ಅದರ್ ಜೋಡಿ. ಶಿವ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಪೆನ್ಸಿಲಿನ್ ಇಂಜೆಕ್ಷನ್ ಜೊತೆ ಪೆನ್ ಪೆನ್ಸಿಲ್ ತರ ಕಾಣಿಸ್ತಾ ಇದ್ದೆ. ನೀನ್ ಅವನನ್ನ ಮದ್ವೆ ಆಗೋದೇ ಕರೆಕ್ಟ್. ಬಾರೋ, ಕ್ಯಾಂಟೀನ್ ಹೋಗೋಣ, ಲೇಟ್ ಆಯ್ತು. ಬೇಗ ಬಾರೋ. ಏನಕ್ಕ ನೀನು ರೆಡಿ ಆಗಕ್ಕೆ ಬಿಡಲ್ಲ? ಕ್ಯಾಂಟೀನ್ ಹೋಗ್ಬೇಕು, ಲೇಟ್ ಆಗತ್ ನಡಿ. ಏನ್ ರೆಡಿ ಆಗ್ತೀಯಾ? ನಮಸ್ತೆ. ನಮಸ್ತೆ ಅಮ್ಮ, ಬನ್ನಿ ಬನ್ನಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತ. ಕೂತ್ಕೊಳ್ಳಿ ಅಮ್ಮ, ಬನ್ನಿ. ಸ್ವಲ್ಪ ಕಾಫಿ ತಗೊಂಡ್ ಬರ್ತೀನಿ. ಅಯ್ಯೋ, ಅರ್ಧ ಲೋಟ ಕಾಫಿ ಕುಡಿಯೋದಕ್ಕೆ ಮನೇಲಿ ದೊಡ್ಡ ಗಲಾಟೆ. ಇನ್ನೇನಾದ್ರೂ ಇಲ್ಲೂ ಕಾಫಿ ಕುಡ್ಕೊಂಡು ಹೋದ್ರೆ ಇನ್ನೂ ದೊಡ್ಡ ಗಲಾಟೆ ಆಗೋಗುತ್ತಷ್ಟೇ. ನಿಮ್ ಮನೇಲಿ ನೀವು ಕಾಫಿ ಕುಡಿದ್ರೆ ಯಾರಮ್ಮ ಗಲಾಟೆ ಮಾಡ್ತಾರೆ? ಇನ್ಯಾರು, ನಮ್ ಭೂಮಿ. ಅದ್ ಹೇಗ್ ಗಂಟು ಬಿದ್ಲೋ ಏನೋ, ಯಾವಾಗ ನೋಡಿದ್ರು ನಿಮ್ ಆರೋಗ್ಯ ಆರೋಗ್ಯ ಅಂತ ನನ್ನ ಕಟ್ ಹಾಕ್ತಿರ್ತಾಳೆ. ಅಕ್ಕ, ಇವ್ರು ಬಂದು ಚಾಡಿ ಹೇಳೋವರೆಗೂ ಇಟ್ಕೋಬಾರ್ದಲ್ವಾ? ಭೂಮಿನ ಕರಿತೀನಿ ರೀ, ಇಬ್ರು ಬುದ್ಧಿ ಹೇಳೋಣ. ಅಯ್ಯೋ ಬೇಡಪ್ಪ, ನನ್ ಚಾಡಿ ಹೇಳೋದಕ್ ಬಂದಿಲ್ಲ. ನನ್ ಮೊಮ್ಮಗಳು ಕೂಡ ನನ್ ಮೇಲೆ ಗಲಾಟೆ ಮಾಡ್ತಾಳೆ. ನನಗೆ ದೃಷ್ಟಿ ಹೇಗೋ ಭೂಮಿನೂ ಹಾಗೆ. ಹಾಗಂತ ಆಸ್ತಿಲಿ ಏನ್ ಪಾಲ್ ಕೊಡ್ತೀಯ? ನಿನಗ್ ನಾನ್ ಸಪೋರ್ಟ್ ಮಾಡಿದ್ರೆ ನನಗೆ ನಿನ್ ಕೊಳ್ಳಿ ಇಡೋದಕ್ ಬರ್ತೀಯ? ಶಾಂತಿಯವರೇ, ನಮಗ್ ಖುಷಿ ಕೊಡೋ ಒಂದ್ ವಿಷಯ ನಿಮ್ಗೂ ಖುಷಿ ಕೊಡ್ಲಿ ಅಂತ ಹೇಳೋದಕ್ ಬಂದಿದ್ದೀನಿ. ಏನಮ್ಮ ಅದು? ಕ್ಯಾಂಟೀನ್ಗೆ ಬರ್ತಿರೋರೆಲ್ಲ ತುಂಬಾ ಸಂತೋಷವಾಗಿದ್ದಾರೆ.
ಫುಡ್ ತುಂಬಾ ರುಚಿಯಾಗಿದೆ, ಹೈಜಿನಿಕ್ ಆಗಿದೆ. ಮಂಗಳೂರು ಬನ್ಸ್ಗಂತೂ ಅಭಿಮಾನಿಗಳೇ ಆಗೋಗಿದ್ದಾರೆ. ಅದನ್ನ ನಮ್ ಭೂಮಿ ಮಾಡಿರೋದು, ಎಲ್ರೂ ಸೇರಿ ಮಾಡಿದೀರ. ಕ್ಯಾಂಟೀನ್ ಶುರು ಆಗಿ ಇಷ್ಟು ವರ್ಷ ಆದ್ಮೇಲೆ ನಮ್ಗೆ ಇಷ್ಟೆಲ್ಲ ಒಳ್ಳೆ ಅಭಿಪ್ರಾಯಗಳು ಬರ್ತಾ ಇರೋದು. ನಾವು ಊರಲ್ಲೂ ಇದೇ ಕೆಲಸ ಮಾಡ್ತಾ ಇದ್ವಿ, ಆದ್ರೆ ನಮ್ಗೊಂದು ಬೆಲೆ ನೆಲೆ ಸಿಗೋ ಹಾಗೆ ಮಾಡಿದ್ದು ನೀವಮ್ಮ. ನಮ್ಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. 53,730 ಸಲ ಹೇಳಿ. ಏನ್ ಹಾಗ್ ನೋಡ್ತಾ ಇದ್ದೀರಾ? ಇದೇನಪ್ಪ 53,730 ಅಂತ ಹೇಳ್ತಾ ಇದ್ದಾರೆ ಅಂತನಾ? ಇದು ಈ ತಿಂಗಳು ನೀವು ಸಂಪಾದನೆ ಮಾಡಿರೋ ಹಣ. ಅದಕ್ಕೆ ಆ ಹಣನ ನಿಮಗ್ ಕೊಟ್ಟು ಹೋಗೋಣ ಅಂತ ಬಂದೆ. ಥ್ಯಾಂಕ್ಸ್ ಅಮ್ಮ. ಇದನ್ನ ನಮ್ಮ ಮನೆಯವ್ರು ನೋಡಿದ್ರೆ ತುಂಬಾ ಸಂತೋಷ ಪಡ್ತಾ ಇದ್ರು. ಎಲ್ಲಿ ಅವರು, ಎಲ್ಲಿ ಹೋದ್ರು ಅಂತ ಏನಾದ್ರು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳಿ, ಇಲ್ಲಿನ ಮಿನಿಸ್ಟರ್ಗೆ ಹೇಳಿ ಆ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಒಂದ್ ಕಾಲ್ ಮಾಡಿಸ್ತೇನೆ. ಇಲ್ಲ ಇಲ್ಲಮ್ಮ, ಅವರು ನಿನ್ನೆ ನಮ್ ಭೂಮಿಗೆ ವಾಯ್ಸ್ ಮೆಸೇಜ್ ಕಳ್ಸಿದ್ರು. ಹಾ ಹೇಳಿದ್ಲು, ನನಗೂ ಮರ್ತ ಹೋದೆ. ಮದ್ವೆ ಟೈಮಿಗೆ ಬರ್ತಾರಲ್ವಾ? ಹಾ ಖಂಡಿತ ಬರ್ತಾರೆ. ಸರಿ, ನಾನು ಇನ್ನು ಹೋಗಿ ಬರ್ತೇನೆ. ಆಯ್ತಮ್ಮ. ಸುಬ್ಬ, ನಿನ್ನೆ ಫೋನ್ ಮಾಡಿಸಿ ಒಳ್ಳೇದೇ ಮಾಡದೆ ಕಣ್ಲ. ಆ ಅಮ್ಮ ಏನಾದ್ರೂ ಪೊಲೀಸು ಗೀಲೀಸು ಅಂತ MLA ಕೈಲಿ ಫೋನ್ ಮಾಡಿಸಿದ್ದಿದ್ರೆ ಸುಬ್ಬ ಹಬ್ಬ ಆಗೋಗ್ತಿತ್ತು. ನಿನ್ನ ಕತೆ ಇವತ್ತವನು ಜಾನಕಿ ಫೋಟೋ ಮುಂದೆ ಒಂದು ರೀತಿ ವಿಚಿತ್ರವಾಗಿ ನಿಂತಿತ್ತ. ವಿಚಿತ್ರವಾಗಿ ಅಂದ್ರೆ ಗರ್ಭದಿಂದ ಆಗ್ತಾನೆ ಹೊರಗೆ ಬಂದ ಮಗು. ಹೊರಗೆ ಮೊದಲನೇ ಸಾರಿ ತನ್ನ ತಾಯಿನ ಹೇಗೆ ಹಾಗೆ ನೋಡ್ತಾನೆ ಅಂತ ನೋಡಿ. ಏನೇ ಇದು, ಕೈ ಎತ್ತೋಷ್ಟು ಕೋಪ ಬಂದಿದೆಯಾ ನಿನ್ಗೆ? ಚೂಳೇನಾದ್ರೂ ಬಂದಿದ್ರೆ ಕೈ ಎತ್ತದೇನಮ್ಮ, ಅವಳನ್ನ ಸಾಯಿಸೇ ಬಿಡ್ತಿದ್ದೆ. ಅವಳು ಆಲ್ರೆಡಿ ಸತ್ತು ಹೋಗಿದ್ದಾಳೆ. ದೇಹ ಇಲ್ಲ ಅಷ್ಟೇ ಅಮ್ಮ, ಚೆಹರೆ ಇದೆ, ಸೇಡಿದೆ, ಕೇಡಿದೆ. ಅವಳ ಕಣ್ಣಲ್ಲಿ ಕ್ರೋಧ ಇದೆ. ಅಯ್ಯೋ ಏನಾಗಿದೆ ನಿನ್ಗೆ? ಅವಳು ಸತ್ತು ಹೋಗಿದ್ದಾಳೆ. ಹಾಗ್ ನೋಡ್ಬೇಕಂದ್ರೆ ಮತ್ತೆ ಎಲ್ಲೋ ಹುಟ್ಟಿ ಎಲ್ಲೋ ಸತ್ತಿರ್ತಾಳೆ. ಹಾಗೆಲ್ಲ ಭ್ರಮೆ ಪಡಬಾರ್ದು. ಈಗ ಏನಾಯ್ತು ಅಂತ ಈ ಯೋಚನೆ? ಆ ಶಿವು ಶಿವಳು ಮಗನೇ ಅಂತ ಅನ್ನಿಸ್ತಾ ಇದೆ. ಒದ್ದು ಸತ್ತಾನೆ, ಮೈ ಮೇಲೆ ದೆವ್ವ ಬರೋದು, ಈ ಪಿಶಾಚಿ ಮಗ ಈ ಮನೆಗೆ ಬರೋದು ಎರಡು ಒಂದೇ. ಅವನಿಗೆ ಚಳಿ ಏಟು ಹೊಡೆದ್ರೆ ವಾಸುಂಡೆ ಬರೋದು ನನ್ ಮಗನಿಗೆ. ಅದು ಈ ಮದುವೆ ಸಮಯದಲ್ಲಿ ಅದು ಒಂದು ಕಾರಣಕ್ಕೆ ನಾನು ಸುಮ್ಮನಿರೋದು. ಅವನಿಲ್ಲೇ ಇರ್ಬೇಕು ಅಂತ ನಿನ್ ಮಗ ಹಠ ಮಾಡ್ತಿದ್ದಾನ? ಮಾಡ್ತಾನೆ, ಮಾಡೇ ಮಾಡ್ತಾನೆ. ನನ್ಗೆ ಯಾಕೋ ಅವನು ಗೌರವ ಅನ್ನೋದು ಅನುಮಾನ. ನೀನ್ ಅವನ್ ಮುಖಕ್ಕೆ ಬಳ್ದಿರೋ ಮಸಿ ಯಾವ ಡಿಟರ್ಜೆಂಟ್ ಹಾಕಿ ತೊಳೆದ್ರು ಹೋಗಲ್ಲ. ಭಯ
ಭಯ ಅನ್ನೋದಿದೆ ಅವನ ಎದೆನಲ್ಲಿ. ಅವನು ನಿನ್ ಮುಂದೆ ಇರ್ಲಿ, ಬೆನ್ ಹಿಂದೆ ಬಂದು ನಿಂತ್ಕೊಳ್ಳೋದಕ್ಕೂ ಧೈರ್ಯ ಮಾಡೋದಿಲ್ಲ. ಆ ತಲೆ ನಮಗ್ ತಲೆನೋವು ಮಾಡಲ್ಲ ಅನ್ಸುತ್ತೆ. ನನ್ ತಲೆ ಸಿಡಿತಿದೆ, ರೆಸ್ಟ್ಲೆಸ್ ಆಗ್ತಿದ್ದೀನಿ. ಈ ಮನೆ ಯಾರು ಬೇಕಾದ್ರೂ ಬೆವರು ಸುರಿಸಿ ಕಟ್ಟಿರ್ಬೋದು, ಆದ್ರೆ ರಕ್ತ ಸುರಿಸಿ ನಾನು ಈ ಮನೆ ಕಾಲಿಡ್ತೀನಿ. ನಾನ್ ಸೋಲಲ್ಲ. ನೀನ್ ಸೋಲಲ್ಲ ಅನ್ನೋದು ನನಗೂ ಗೊತ್ತು ಅಹಲ್ಯ. ಆದ್ರೆ ಆಟನೇ ಆಡಲ್ಲ ಅಂದ್ರೆ ಕಷ್ಟ. ಅದ್ ಯಾವ ಆಟನೆ ಆಗಿರ್ಲಿ, ಎಂತ ಆಟನೆ ಆಗಿರ್ಲಿ, ನಿನ್ನ ಮುಂದೆ ನಿಲ್ಲೋ ಆಟಗಾರರು ಇನ್ನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಧೈರ್ಯವಾಗಿ ಅಣ್ಣ ಕೊಟ್ಲೆ ಕೇಳಿಸ್ತಾ ಇದೀಯಾ? ಏನು ಕೀಟ್ಲೆ ಮಾಡ್ದೆ, ನಮ್ಮ ಬಾವುನ ಅಲ್ಲಿಂದ ಬಿಡುಗಡೆ ಮಾಡ. ಯಾಕಣ, ಏನಾದ್ರು ಪ್ರಾಬ್ಲಮ್ಮಾ? ಪ್ರಾಬ್ಲಮ್ಮು ಮಗಂದು ಫೈರ್ ಇಂಜಿನ್ ಬಂದ್ರು ಅಂಟಿರೋ ಬೆಂಕಿನ ಆರ್ಸಕ್ಕಾಗಲ್ಲ ಕೊಟ್ಲೆ, ಅಂತ ಸ್ಥಿತಿಗೆ ಬಂದು ನಿಂತಿದ್ದಿ. ಏನಾಯ್ತಣ? ನಮ್ಮ ಮನೆಯವರೆಲ್ಲ ಇಲ್ಲಿ ಕೆಲಸ ಮಾಡ್ತಾವ್ರಲ್ಲ ಕೊಟ್ಲೆ, ಇಲ್ಲೊಬ್ಳು ಪಿಗರ್ ಅಜ್ಜಿ ಇದ್ದಾಳೆ. ನನ್ನ ಫಾರ್ಮುಲಾ ಪ್ರಕಾರ ಆ ಪಿಗರ್ ಅಜ್ಜಿಗೆ MLA MP ಎಲ್ಲರೂ ಪರಿಚಯ ಇದ್ದಾರೆ. ಅವಳು ಅಲ್ಲಿ ಪ್ರೆಷರ್ ಹಾಕಿದ್ರೆ ನನಗಿಲ್ಲಿ ಪ್ರೆಷರ್ ಕಿತ್ಕೊಂಡ್ ಬರತ್ತೆ. ಬೇಗ ಬಿಟ್ಟು ಕಳಿಸಿ. ಸರಿ ಅಣ್ಣ. ನಿಮ್ ಮುಖ ನೋಡಿಲ್ಲ ತಾನೇ ಅವರು? ಇಲ್ಲ ಅಣ್ಣ. ನೋಡೋದು ಬೇಡ ಕೊಟ್ಲೆ. ಸೈಲೆಂಟ್ ಆಗಿ ಕಣ್ಣಿಗೆ ಬಟ್ಟೆ ಕಟ್ಟಿ ಮಧ್ಯ ರೋಡಿಗೆ ಕರ್ಕೊಂಡೋಗಿ ಕಟ್ಟು ಬಿಚ್ಚಿ ಅವರು ನೋಡೋದ್ರೊಳಗಡೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡು. ಹಾ ಆಯ್ತಣ್ಣ, ಹಾಗೆ ಮಾಡ್ತೀನಿ. ಹುಷಾರು. ಸರಿ ಓಕೆ ಅಣ್ಣ. ಯಜಮಾನ್ರೆ, ಪ್ರತಿ ವರ್ಷ ಒಬ್ಬರೇ ಬರ್ತೀರಾ, ಜನಗಳಿಗೆ ಅನ್ನದಾನನೂ ಮಾಡ್ತೀರಾ, ಹಣ ಸಹಾಯನೂ ಮಾಡ್ತೀರಾ, ಹಾಗೆ ಒಬ್ಬರೇ ಕೂತ್ಕೊಂಡು ಹೆಂಡತಿ ಕಾರ್ಯನೂ ಮಾಡ್ತೀರಾ. ಹೆಂಡತಿ ಸತ್ತ ಮೇಲೂ ನಿಮಗೆ ಇಷ್ಟೊಂದು ಪ್ರೀತಿ ಇರಬೇಕಾದ್ರೆ ಅವ್ರು ಇನ್ನೇನಾದ್ರೂ ಬದುಕಿದಿದ್ರೆ? ಹೂವಿನ ಪಲ್ಲಕ್ಕಿಯಲ್ಲಿಡ್ತಾ ಇದ್ದೆ. ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಿಮ್ಮ ಹೆಂಡತಿ ತುಂಬ ಅದೃಷ್ಟ ಮಾಡಿದರು. ಆದರೆ ನಾನು ಇವಳನ್ನು ಕಳ್ಕೊಂಡಲ್ಲ, ದುರಾದೃಷ್ಟವಂತ ಅಷ್ಟೆ. ಇರ್ಲಿ ಯಜಮಾನ್ರೆ, ಪೂಜೆ ಪ್ರಾರಂಭ ಮಾಡೋಣ. ಸನ ಪರಿದುರ್ಘಾಣಿ ವಿಶ್ವಾಧಾವೇವ ಸಿಂಧುಂ ದೃಢದಾರಗ್ಹೆ ದುರ್ಘಾಂ ದೇವೀಗಂ ಶರಣಮಃ ಪ್ರಬದ್ಧೆ ಸುತರಸ್ತರಸೇತವಃ. ಅಂದ್ರೆ ಇದನ್ನು ತಗೊಂಡು ನೀರಿಗೆ ಬಿಟ್ಟು ಯಾರಿಲ್ಲಿ ಈ ತರ ಬರೆದೋರು ನೀತಿಗೆ ಕಣ್ಣುಂಟು ನೋಟವಿಲ್ಲ.
ಹೇಳಿ ಸರ್. ನನ್ನ ಪರಿಚಯದ ಹುಡುಗ ಅಂದ್ಕೊಂಡು ಮಾತಾಡ್ಸೋಣ ಅಂತ. ಪರವಾಗಿಲ್ಲ ಸರ್. ಸಾರಿ. ಬರೋ ಪೇಷಂಟ್ನ ಬೇರೆ ಕಡೆ ಕಳಿಸಿ ನಿನ್ನ ರೂಮಲ್ಲಿ ಕುತ್ಕೊಂಡು ಒದ್ದಾಡ್ತಾ ಇದೆಯಾ? ಕೆಲವರು ನಿನ್ನೇ ಪರ್ಸನಲ್ ಆಗಿ ಮೀಟ್ ಮಾಡಬೇಕು ಅಂತ ಬರ್ತಿದ್ದಾರೆ. ಪರ್ಸನಲ್ ಲೈಫ್ಗೂ ಪ್ರೊಫೆಷನಲ್ ಎಥಿಕ್ಸ್ಗೂ ಸಂಬಂಧ ಇಟ್ಕೊಂಬೇಡ. ಹತ್ತೇ ನಂಬರು, 10 ಸೆಕೆಂಡು ಅವ್ನು ನೋಡಿ ಬಂದು ನಿನ್ ಮುಂದೆ ನಿಂತ್ಕೊಳ್ತಾನೆ. ಫೋನ್ ಮಾಡು. ನಾನು ಅವನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಶ್ರವಣ್. ಯಾರ ಹತ್ರ ಸುಳ್ಳು ಹೇಳ್ತಾ ಇದ್ಯಾ? ನೀನೇನ ಅವನ ರಿಜೆಕ್ಟ್ ಮಾಡ್ಬಿಟ್ಟೆ, ಆದ್ರೆ ಅವ್ನು ಎಷ್ಟು ಒದ್ದಾಡ್ತಾ ಇದ್ದಾನೆ ಗೊತ್ತಾ ನಿಂಗೆ? ನೋಡು, ನೀನು ಬಾಯಿ ಮಾತಲ್ಲ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇದ್ಯಾ? ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಗ್ತಾ ಇದೆ. ಪ್ರೀತಿ ಇತ್ತು, ಆದ್ರೆ ಈಗಿಲ್ಲ. ಸುಳ್ಳು ಹೇಳ್ಬೇಡ ದೃಷ್ಟಿ. ಮನ್ಸಿಗೆ ಬಾಯಿಲ್ಲ, ಇದ್ದಿದ್ರೆ ಅದೇ ಹೇಳಿರೋದು. ಈಗ ನನ್ನ ಮನ್ಸಲ್ಲಿ ಇಲ್ಲ ಅಂತ. ಕಣ್ಣಿಗೂ ಬಾಯಿಲ್ಲ, ಆದ್ರೆ ಅದಕ್ಕೆ ಪ್ರೀತಿ ಹೇಳ್ಕೊಳಕ್ ಬರುತ್ತೆ. ನನ್ ಕಣ್ಣಲ್ಲಿ ಕಣ್ಣಿಟ್ಟೇಳು, ಶಿವು ನಿನಗ್ ಬೇಡ ಅಂತ. ಈ ಒದ್ದಾಟ ಯಾಕೆ? ನಿನ್ ಕಣ್ಣು ಅವನನ್ನೇ ಹುಡುಕ್ತಾ ಇದೆ. ಹೌದು, ಆದ್ರೆ ಅವನ ಮೇಲೆ ಪ್ರೀತಿಗಲ್ಲ. ಮತ್ತೆ ಬಂದು ಏನ್ ಅವಾಂತರ ಮಾಡ್ತಾನೋ ಅಂತ. ಇಷ್ಟು ಬೇಗ ಪ್ರೀತಿಸೋನು ಪೀಡ್ಸೋನಾಗೋದ್ನ? ಬೇಡ ಬೇಡ ಅಂತಂದ್ರು ನನ್ ಹಿಂದೆ ಯಾಕೆ ಬರ್ಬೇಕಾಗಿತ್ತು? ಅವನಿಗೆ ಸೆನ್ಸ್ ಇಲ್ಲ. ನಿನಗೂ ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ವಾ? ಅಂದ್ರೆ ನೀನ್ ನನ್ನ ಮದ್ವೆ ಆಗ್ತೀಯಾ? ಅಮ್ಮಮ್ಮ ಹೇಳ್ತಿದಾರಲ್ಲ. ನನ್ನ ಕಂಡ್ರೆ ಇಷ್ಟನ? ನನ್ನನ್ ಪ್ರೀತಿಸ್ತೀಯಾ? ನಿಜವಾಗ್ಲೂ ನನ್ ಜೊತೆ ಬದುಕ್ತೀಯ ನೀನು? ನಾವ್ ಇಷ್ಟಪಟ್ಟಿದ್ದು ನಮಗ್ ಸಿಗ್ಲಿಲ್ಲ ಅಂದ್ಮೇಲೆ ನಮಗ್ ಸಿಕ್ಕಿರೋದನ್ನ ಇಷ್ಟಪಡೋದ್ ಕಲಿಬೇಕು. ಇವಳೇ ಮೋಸ ಮಾಡ್ಕೊಳ್ತಿದ್ದಾಳೆ, ಅಲ್ಲಿ ಶಿವಗ್ ಮೋಸ ಆಗ್ತಾ ಇದೆ. ನಾನ್ ಇವಳ ಮದ್ವೆ ಆದ್ರೆ ನನಗೂ ಮೋಸ ಆಗತ್ತೆ. ಈ ಒದ್ದಾಟದ ಮದ್ವೆ ಯಾಕೆ? ಅರೆ ಶಿವು, ಇಲ್ಲಿದ್ಯಾ? ಹಾ, ಇಲ್ಲ ಇದ್ದೆ. ನೀನೇ ಅನ್ಕೊಂಡು ಬೇರೆ ಯಾರನ್ನ ಮಾತಾಡ್ಸ್ಬಿಟ್ಟೆ ನನ್ನ? ಇಲ್ಲ, ನಾನ್ ಇಲ್ಲೇ ಹೊರಗ್ ನಿಂತು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದೆ. ಏನಿಲ್ಲಿ, ಮನೇಲಿ ಒಬ್ನೇ ಇದ್ದು ಬೇಜಾರಾಗ್ತಾ ಇತ್ತು, ಅದಕ್ಕೆ ದೇವಸ್ಥಾನಕ್ ಬರೋಣ ಅಂತ ಬಂದೆ. ಇವಾಗ ಮನೆಗೆ ಹೋಗ್ತಿದ್ನ, ಕ್ಯಾಬ್ ಬುಕ್ ಮಾಡ್ತಾ ಇದ್ದೆ. ಏ, ಕ್ಯಾಬ್ ಏನಕ್ ಬುಕ್ ಮಾಡ್ತೀಯ? ನಾನು ಮನೆಗೆ ಹೊರಟಿದ್ದೆ. ಬಾ. ಏ, ಪರವಾಗಿಲ್ಲ. ಭೂಮಿ ಅವರೇ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಅಯ್ಯೋ, ನಂಗ್ ತುಂಬಾ ಕೆಲ್ಸ ಇದೆ ಇಲ್ಲಿ. ಅಯ್ಯೋ, ನಿಮ್ಗೆ ಎಷ್ಟಾನ ಕೆಲ್ಸ ಇರ್ಬೋದು, ಅದಕ್ಕಿಂತ ಇಂಪಾರ್ಟೆಂಟ್ ಒಂದ್ ಕೆಲ್ಸ ಇದೆ, ಅದ್ ನಾನ್ ಹೇಳೋದು. ಬನ್ನಿ. ಬರೋ ನೀನು, ಇಲ್ಲ ಹೇಳಿ. ಇಲ್ಲೆಲ್ಲ ಹೇಳೋಕ್ ಆಗಲ್ಲ, ಸ್ವಲ್ಪ ಪರ್ಸನಲ್. ಸರಿ, ಆ ಡಾಕ್ಟರ್ ಸುಬ್ಲಕ್ಷ್ಮಿ ಅವ್ರಿಗೆ ಜ್ಯೂಸ್ ಬೇಕಂತ ಕೊಟ್ ಬರ್ತೀನಿ. ಈ ಸುಬ್ಲಕ್ಷ್ಮಿ ಅವ್ರಿಗೆ ಜ್ಯೂಸ್ ಕೊಡಕ್ಕೆ ನಿಮ್ ಊರಿಂದ ಕರ್ಕೊಂಡ್ ಬಂದಿದಿರಲ್ಲ, ಅವ್ರು ಕೊಡ್ತಾರೆ, ಬನ್ರಿ. ಏ, ಬನ್ರಿ. ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ಜಾನಕಿ ಅಮ್ಮ ನಿಜವಾಗ್ಲೂ ಒಳ್ಳೆಯವರೇ ಆಗಿದ್ದು, ಅವನಿಗೆ ಹಾಲೆ ಕುಡಿಸಿದ್ರೆ ನಿಮ್ಮ ಮಗ ವಿಷ ಕಕ್ಕಿರಲ್ಲ.